ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡೋ ಅಂತ ವ್ಯಕ್ತಿತ್ವ ಅವರದು. ರಾಜ್ಯದ ಜನರ ಹೆಸರನ್ನು ಹೇಳಿ ಕಾರ್ಯಕರ್ತರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾವು ಯಾರಿಗೂ ಮೋಸ ಮಾಡೋ ಅಂತ ಜಾಯಮಾನ ನಮ್ದಲ್ಲ, ನಮಗೆ ಅದರ ಬಗ್ಗೆ ಅನುಭವನೂ ಇಲ್ಲ. ಭಾಳ ಅನುಭವ ಇಟ್ಕೊಂಡಿರೋರು ಆ ಪಕ್ಷದವರೇ, ಆ ಪಕ್ಷದ ಮುಖಂಡರುಗಳೇ. ನೋಡ್ರಿ, ಮೈತ್ರಿ ಮಾಡಿಕೊಂಡಿದ್ದು ನಿಜ, ನಾವು ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು ನಿಜ, ಜನ ಅವರನ್ನು ತಿರಸ್ಕಾರ ಮಾಡಿದ್ದು ನಿಜ. ಮಂಡ್ಯದ ಜನ ನಾವಲ್ಲ, ನಾವು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ ಮುಖಂಡರುಗಳಿರ್ಬೋದು, ಅವ್ರಿಗೇನೆಲ್ಲ ಸಹಕಾರ ಕೊಡಬೇಕೋ ಕೊಡ್ತಾರೆ. ಇವರು ಯಾವ ರೀತಿ ನಡವಳಿಕೆ ನಡ್ಕೊಂಡಿದ್ದಾರೆ ಅಂಥೇಳಿ ಮಂಡ್ಯ ಜನ ತಿರಸ್ಕಾರ ಮಾಡೋದಕ್ಕೆ ಕಾರಣ ಏನು ಅಂಥೇಳಿ ಮಂಡ್ಯ ಜನನ ಕೇಳಬೇಕು. ನನ್ನನ್ನು ಕೇಳಿದ್ರೆ, ನಮ್ಮನ್ನು ಕೇಳಿದ್ರೆ ಏನು ಸಿಗ್ತದೆ? ಡಿ ಕೆ ಶಿವಕುಮಾರ್ ಬಿಟ್ಟು ಬೇರೆ ಮಾತಾಡೋದಕ್ಕೆ ಅವ್ರಿಗೇನು ಬರೋದಿಲ್ವಲ್ಲ, ನಿದ್ದೆ ಬರಬೇಕಲ್ಲ, ಮೋಸ್ಟ್ಲಿ ಅಮಿತ್ ಶಾ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಬಿಟ್ಟು ಬಂದಿರಬೇಕು ಅಂತ ಕಾಣಿಸ್ತದೆ. ಕಾದ್ ನೋಡೋಣ. ಅಮಿತ್ ಶಾ ಅವ್ರ ಹತ್ರ ಹೋಗಿದ್ರಲ್ಲ ಭೇಟಿ, ಆ ಭೇಟಿ ಎಲ್ಲ ರಿಕ್ವೆಸ್ಟ್ ಮಾಡ್ಬಿಟ್ಟು ಬಂದಿದ್ರು ಅಂತ ಕಾಣಿಸ್ತದೆ. ಅದಕ್ಕೆ ಕಾಲ ಉತ್ತರ ಕೊಡ್ತದೆ, ನೋಡೋಣ ಅದು ಏನೇನಾಗುತ್ತೆ ನೋಡೋಣ. ಏನು ಇವರ ಗೊಡ್ಡು ಬೆದರಿಕೆಗೆ ಬೆದರುವಂಥ ಜಾಯಮಾನ ನಮ್ದಲ್ಲ, ಅವರ ಕನಸು ಕನಸಾಗೇ ಇರ್ತದೆ ಹೊರತು ನನಸಾಗೋದಿಲ್ಲ. ನಾವು ಯಾರ ಬಗ್ಗೆನೂ ಕೂಡ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಇವ್ರದ್ದೇನು ಐತೆ ಅನ್ನೋದನ್ನು ಬಿಚ್ಚಿಡಬೇಕಾದಂಥ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಬಿಚ್ಚಿಡುವಂಥ ಕೆಲಸ ಮಾಡ್ತೀವಿ.